ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಜಲ ನಿಗಮದಲ್ಲಿ ಕಾಲಿರತಕ್ಕಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಹತ್ತನೇ ತರಗತಿ ಪಿ ಯು ಸಿ ಇ ಡಿಗ್ರಿ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಉದ್ಯೋಗ ಅವಕಾಶಗಳಿದ್ದು ಸೊ ಆ ಹುದ್ದೆಗಳ ಕಂಪ್ಲೀಟ್ ವಿವರವನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಲಿಂಕನ್ನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಸ್ನೇಹಿತರೆ ವಿಶ್ವೇಶ್ವರಯ್ಯ ಜಲ ನಿಗಮ ಸರ್ಕಾರ ಸ್ವಾಮ್ಯದ ಕಂಪ್ನಿ ಇದು ಇದರಲ್ಲಿ ಖಾಲಿ ಖಾಲಿರ್ತಕ್ಕಂಥ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರು ದಾವಣಗೆರೆ ಹಾಸನ ರಾಮನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ನೇರ್ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಎರಡು ಮೇನ್ ಬ್ರಾಂಚಸ್ಗಳಿರ್ತಕ್ಕಂಥದ್ದು ಒಂದು ಬೆಂಗಳೂರಿನಲ್ಲಿ ಮತ್ತೊಂದು ಚಿತ್ರದುರ್ಗದಲ್ಲಿ ಮೊದಲನೇದಾಗಿ ನೋಂದಾಯಿತ ಕಚೇರಿ ಬೆಂಗಳೂರಿನಲ್ಲಿರ್ತಕ್ಕಂಥ ಹುದ್ದೆಗಳ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಸೆಕ್ರೆಟೇರಿಯಲ್ ಲೀಗಲ್ ಸೆಕ್ರೆಟೇರಿಯಲ್ ಆ್ಯಂಡ್ ಲೀಗಲ್ ಅಂತೇಳಿ ಒಂದು ಪೋಸ್ಟ್ ಇದೆ ಸೊ ಅದಕ್ಕೆ ಗ್ರ್ಯಾಜುಯೇಟ್ ವಿತ್ ಇಂಟರ್ ಸಿ ಎಸ್ ಅಂತ ಹೇಳಲಾಗಿದೆ ಮತ್ತು ಐದು ವರ್ಷಗಳ ಎಕ್ಸ್ಪೀರಿಯನ್ಸ್ ಬೇಕು ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ವೇತನ ಇರುತ್ತೆ ಹಾಗೆ ಸಿಸ್ಟಮ್ ಇಂಜಿನಿಯರ್ ಅಂಥೇಳಿ ಇಲ್ಲಿ ಬಿ ಎ ಅಥವಾ ಕಂಪ್ಯೂಟರ್ ಸೈನ್ಸ್ ಮುಗಿಸಿರ್ತಕ್ಕಂಥವ್ರು ಅರ್ಹತೆಯನ್ನು ಪಡೆದುಕೊಂಡಿರ್ತಾರೆ ಮತ್ತು ಮೂರು ವರ್ಷಗಳ ಅನುಭವ ಬೇಕಾಗುತ್ತೆ ಹಾಗೆ ಸೀನಿಯರ್ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಅಂತೇಳಿ ಒಂದು ಪೋಸ್ಟ್ ಇದೆ ಇದಕ್ಕೆ ಇಂಟರ್ ಸಿ ಎ ಅಥವಾ ಐ ಸಿ ಡಬ್ಲ್ಯೂ ಎ ಅಥವಾ ಎಮ್ ಬಿ ಎ ಅಥವಾ ಎಮ್ ಕಾಮ್ ಮತ್ತು ಮೂರು ವರ್ಷಗಳ ರೆಸ್ಪೆಕ್ಟಿವ್ ಫೀಲ್ಡಲ್ಲಿ ಅನುಭವ ಹೊಂದಿರತಕ್ಕಂಥವ್ರಿಗೆ ಅವಕಾಶ ಇದೆ ಮೂವತ್ತಾರು ಸಾವಿರ ರೂಪಾಯಿ ಈ ಸೀನಿಯರ್ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಕೊಡ್ತಕ್ಕಂಥ ವೇತನ ಹಾಗೆ ಅಕೌಂಟ್ಸ್ ಅಸಿಸ್ಟೆಂಟ್ ಅಂತೇಳಿ ಇದಕ್ಕೆ ಕಾಮರ್ಸ್ ಅಥವಾ ಬಿ ಕಾಮ್ ಮುಗಿದಿರಬೇಕು ಮತ್ತು ಎರಡು ವರ್ಷಗಳ ಆಡಿಟ್ ಮತ್ತು ಅಕೌಂಟ್ಸ್ನಲ್ಲಿ ಅನುಭವವನ್ನು ಹೊಂದಿರಬೇಕು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ವೇತನ ಇರುತ್ತೆ ಇದಕ್ಕಿರ್ತಕ್ಕಂಥ ಒಟ್ಟು ಹುದ್ದೆಗಳು ನಾಲ್ಕು ಪೋಸ್ಟ್ಸ್ ಹಾಗೆ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಇದಕ್ಕೆ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಆಗಿರ್ಬೋದು ಅಂದರೆ ಯಾವುದೇ ಪದವಿಯನ್ನು ಹೊಂದಿರಬೇಕು ಹಾಗೆ ಮೂರು ವರ್ಷಗಳ ಅನುಭವವನ್ನು ಆಫೀಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಬೇಸಿಕ್ ನಾಲೆಜ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಹೊಂದಿರಬೇಕು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದಕ್ಕೆ ವೇತನವನ್ನು ಕೊಡಲಾಗುತ್ತೆ ಒಟ್ಟು ಹನ್ನೆರಡು ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ ಇದೆ ಮತ್ತೊಂದು ಪ್ರಮುಖ ಹುದ್ದೆ ಅಂದರೆ ಪರ್ಸನಲ್ ಪರ್ಸನಲ್ ಅಸಿಸ್ಟೆಂಟ್ ಅಂತೇಳಿ ಐದು ಪೋಸ್ಟ್ ಇದೆ ಇದಕ್ಕೆ ಡಿಪ್ಲೊಮೋ ಓಲ್ಡರ್ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿದ್ದಂಥವರು ಅವಕಾಶ ಇದೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ವೇತನ ಇರುತ್ತೆ ಒಟ್ಟು ಐದು ಹುದ್ದೆಗಳು ಇವೆ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಅಂತ ಒಟ್ಟು ಎಂಟು ಹುದ್ದೆಗಳಿದೆ ಇದಕ್ಕೆ ಪಿ ಯು ಸಿ ಮತ್ತು ಕಂಪ್ಯೂಟರ್ ಟ್ರೈನಿಂಗ್ ಆಗಿರಬೇಕು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ವೇತನ ನೀಡಲಾಗುತ್ತೆ ರಿಸೆಪ್ಷನಿಸ್ಟ್ ಕಮ್ ಟೆಲಿಫೋನ್ ಆಪ್ರೇಟರ್ ಅಂತೇಳಿ ಇದಕ್ಕೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಮತ್ತು ಕನ್ನಡ ಹಾಗೂ ಇಂಗ್ಲೀಷನ್ನ ಮಾತಾಡುವಂಥ ಸಾಮರ್ಥ್ಯ ಇರಬೇಕು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಹಾಗೆ ಡ್ರೈವರ್ ಹುದ್ದೆಗಳು ಇದೆ ಒಟ್ಟು ಹನ್ನೊಂದು ಡ್ರೈವರ್ ಪೋಸ್ಟ್ ಇದೆ ಇದಕ್ಕೆ ಹತ್ತನೇ ತರ ತರಗತಿ ಮತ್ತು ವ್ಯಾಲಿಡ್ ಆಗಿರ್ತಕ್ಕಂಥ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ಇದರ ಪೇ ಸ್ಕೇಲ್ ಇರುತ್ತೆ ಹಾಗೆ ಅಟೆಂಡರ್ ಅಂತೇಳಿ ಹತ್ತನೇ ತರಗತಿ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಹದಿನೆಂಟು ಸಾವಿರದ ಆರುನೂರು ರೂಪಾಯಿಂದ ಇದರ ವೇತನ ಆರಂಭ ಆಗುತ್ತೆ ಹಾಗೂ ಜವಾನರು ಅಥವಾ ಪಿವನ್ಸ್ ಅಂತೇಳಿ ಐದು ಪೋಸ್ಟ್ ಇದೆ ಏಳನೇ ತರಗತಿಯನ್ನು ಉತ್ತೀರ್ಣ ಆಗಿದ್ದರೆ ಸಾಕು ಸ್ನೇಹಿತರೆ ಹಾಗೆ ಚಿತ್ರದುರ್ಗದಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಅಸಿಸ್ಟೆಂಟ್ ಮ್ಯಾನೇಜರ್ ಅಕೌಂಟ್ಸ್ ಅಂತೇಳಿ ಇದರ ಕ್ವಾಲಿಫಿಕೇಷನ್ ಈಗಾಗಲೇ ಹೇಳಿದ್ದೇನೆ ಅಕೌಂಟ್ಸ್ ಅಸಿಸ್ಟೆಂಟ್ ಅಂತ ಒಂದು ಪೋಸ್ಟು ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ಒಂದು ಪೋಸ್ಟ್ ಇದೆ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಅಂತ ಎರಡು ಪೋಸ್ಟು ಡ್ರೈವರ್ ಒಂದು ಪೋಸ್ಟ್ ಇದೆ ಅಟೆಂಡರ್ ಎರಡು ಪೋಸ್ಟ್ ಇದೆ ಇದರ ವಯೋಮಿತಿ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ವಿವಿಧ ಕ್ಯಾಟಗರಿಗಳಿಗೆ ಸರ್ಕಾರದ ಆರ್ಡರ್ ಪ್ರಕಾರ ಅಥವಾ ನಿಯಮಾವಳಿಗಳಂತೆ ಗರಿಷ್ಠ ವಿಮಿತಿ ಅಪ್ಲೈ ಆಗುತ್ತೆ ಅರ್ಜಿಯನ್ನು ಅರ್ಜಿ ನಮೂನೆಯನ್ನು ತುಂಬಿ ಅಂದರೆ ಅದರಲ್ಲಿ ಮಾಹಿತಿಯನ್ನು ತುಂಬಿ ವಯಸ್ಸಿನ ದೃಢೀಕರಣ ವಿದ್ಯಾರ್ಥಿ ಅನುಭವ ಮತ್ತು ಪ್ರಮುಖ ಸಾಮರ್ಥ್ಯಗಳು ಹಾಗೂ ನಿಮ್ಮದೇ ಆಗಿರ್ತಕ್ಕಂಥ ಒಂದು ರೆಸ್ಯೂಮನ್ನು ಪ್ರಿಪೇರ್ ಮಾಡಿಕೊಂಡು ಅದರ ಜೊತೆಗೆ ಒಂದು ಪುಟದಲ್ಲಿ ನಾನು ಈ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಸೂಕ್ತನಾಗಿದ್ದೇನೆ ಅಂತೇಳಿ ಟಿಪ್ಪಣಿಯನ್ನು ಬರೆದು ಇಡೀ ಅಪ್ಲಿಕೇಶನ್ ಫಾರ್ಮೆಟ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಈ ಒಂದು ವಿಳಾಸಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ ಪ್ರಧಾನ ವ್ಯವಸ್ಥಾಪಕರು ಆರ್ಥಿಕ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ನೆಲಮಹಡಿ ಸಂಖ್ಯೆ ನೂರ ನಲವತ್ತೆಂಟು ಎಂಬೆಸ್ ಸಿ ಚೌಕ ಇನ್ಫ್ಯಾಂಟ್ರಿ ರಸ್ತೆ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಜೀರೋ ಒನ್ ಈ ಒಂದು ಆರ್ಡರ್ ಪ್ರತಿಯನ್ನು ಕಳಿಸೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೊಂದು ಆಗಿದೆ ಹಾಗೆ ಅರ್ಜಿ ನಮೂನೆಯನ್ನು ನೀವು ವಿ ಜೆ ಎನ್ ಎಲ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದರ ಒಂದು ಆಯ್ಕೆ ವಿಧಾನ ಹೇಗಿರುತ್ತೆ ಅಂತಂದರೆ ಇದಕ್ಕೆ ವಿಡಿಯೋ ಸಂವಾದ ಅಥವಾ ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಗೆಳೆಯರು ಇದು ನೇರ್ ನೇಮಕಾತಿಯಾಗಿದ್ದು ಇಲ್ಲಿ ಸೇವಾ ಭದ್ರತೆ ಇರುತ್ತೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಏನಂತಂದರೆ ನಾಲೆಜ್ ಆಫ್ ಕನ್ನಡ ಟು ರೀಡ್ ಆ್ಯಂಡ್ ರೈಟ್ ಇಸ್ ಎಸೆನ್ಷಿಯಲ್ ಅಂತ ಹೇಳಲಾಗಿದೆ ಇದು ಆಯ್ಕೆ ಇದು ವೃಂದ ಮತ್ತು ನೇಮಕಾತಿ ಪ್ರಕಾರವಾಗಿ ನಡೆಯುತ್ತೆ ಸ್ನೇಹಿತರೆ ಇದರ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಮತ್ತು ನೋಟಿಫಿಕೇಷನ್ ಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇರುತ್ತೆ ಸೊ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ಪಡೆದುಕೊಳ್ಬೋದು ಕೂಡಲೇ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಇದಿಷ್ಟು ಕೂಡ ಈ ವಿಡಿಯೋದ ಮಾಹಿತಿಯಾಗಿತ್ತು ಇದೇ ರೀತಿಯ ಮತ್ತೊಂದು ಹೊಸ ಅಧಿಸೂಚನೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿಯ ವಿಡಿಯೋಗಳ ಅವಶ್ಯಕತೆ ಇತ್ತು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು